ಬೆಂಗಳೂರಲ್ಲಿ ತಡರಾತ್ರಿ ಗುಡುಗು ಸಹಿತ ಮಳೆ. ಭಾರಿ ಮಳೆಗೆ ನೀರು ನುಗ್ಗಿ ಅವಾಂತರ. ಈ ದಾಸರಹಳ್ಳಿಯಲ್ಲಿ ಶಿವಪುರದ ಮನೆಗಳಿಗೆ ನುಗ್ಗಿದ ನೀರು, 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು. ನೀರು ಹೊರಹಾಕೋದಕ್ಕೆ ನಿವಾಸಿಗಳ ಹರಸಾಹಸ. ವೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ನೋಡಿ, ಬೆಂಗಳೂರಿನಲ್ಲಿ ರಾತ್ರಿಯಿಂದ ಗುಡುಗು ಸಹಿತ ಧಾರಾಕಾರ ಮಳೆ ಶುರುವಾಗುತ್ತೆ. ಆ ಮಳೆಯಿಂದ ಎಲ್ಲೆಲ್ಲಿ ಅವಾಂತರ ಆಗಿದೆ, ಏನೇನಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ನಾವಿವಾಗ. ಟಿ ದಾಸರಹಳ್ಳಿ ಭಾಗದಲ್ಲಿ ಶಿವಪುರ ಅಂತಿದೆ, ಆ ಶಿವಪುರದ ಮನೆಗಳಿಗೆ ಭಾರೀ ಪ್ರಮಾಣದ ನೀರು ನುಗ್ಗಿದೆ. ನೋಡಿ, ಈ ರೀತಿಯಾಗಿ ನೀರು ನುಗ್ಗಿದರೆ ಜನ ಹೇಗೆ ವಾಸಿಸಬೇಕು? 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ಮಳೆಯ ನೀರು. ನೀರನ್ನು ಹೊರಹಾಕೋದಕ್ಕೆ ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ಪೇಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇದರ ಹಿಂದೆ ಒಂದು ದೊಡ್ಡ ಸ್ಕ್ಯಾಮ್ ಇದೆ, ಅದನ್ನ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಏನು ಸ್ಕ್ಯಾಮ್ ಈ ಮನೆಗಳಿಗೂ ಈ ಮಳೆ ನೀರಿಗೂ ಏನು ಸ್ಕ್ಯಾಮ್ ಅಂತ ನೋಡಿ. ನಮ್ಮ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಕೆರೆಗಳೇ ಇದ್ದಂಥದ್ದು. ಬೆಂಗಳೂರು ಮಾತ್ರ ಅಲ್ಲ, ಇಡೀ ನಮ್ಮ ಜಗತ್ತಲ್ಲೇ ಆ ರೀತಿ ವ್ಯವಸ್ಥೆ ಇರುವಂಥದ್ದು. ಆದರೆ ಎಲ್ಲಿ ನಗರವನ್ನು ಕಟ್ಟಬೇಕು, ಎಲ್ಲಿ ಕಟ್ಟಬಾರ್ದು ಅನ್ನೋದು ಹಳಬ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ನೋಡಿ, ಕೆಂಪೇಗೌಡ ಅವರು ವ್ಯಾಪ್ತಿ ಇತ್ತಲ್ಲ ಮುಂಚೆ, ಅದು ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿತ್ತು. ಅದು ನಾವೇನೋ ಅನ್ಕೋತೀವಿ, ನಾವು ಆಧುನಿಕತೆಗೆ ತಕ್ಕಂತೆ ಬದಲಾಗಿದ್ದೀವಿ, ನಾವು ಎಜುಕೇಟೆಡ್ಸು, ನಮಗೆಲ್ಲ ಗೊತ್ತಿದೆ, ಹಳಬ್ರಿಗೆ ಏನೂ ಗೊತ್ತಿರಲಿಲ್ಲ ಅಂತ. ಆ್ಯಕ್ಚುಲಿ ಹಳಬ್ರಿಗೆ ಎಲ್ಲವೂ ಗೊತ್ತಿತ್ತು, ಏನೇನು ಆಗ್ತಾ ಇತ್ತು ಅಂತ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಇವಾಗ ನೋಡಿ, ಕೆಂಪೇಗೌಡರು ಕಟ್ಟಿರುವಂಥ ಸಂದರ್ಭದಲ್ಲಿ ಈ ಪಿಲ್ಲರ್ಗಳನ್ನು ಹಾಕಿದ್ರೆ, ನಾಲ್ಕು ಪಿಲ್ಲರ್ಗಳು ಅಷ್ಟೇ ವ್ಯಾಪ್ತಿ ಇದ್ದಿದ್ದು ಬೆಂಗಳೂರು. ಆ ಭಾಗದಲ್ಲಿ ಹೆಚ್ಚಿನ ತೊಂದರೆ ಏನೂ ಆಗೋದಿಲ್ಲ. ಆದರೆ ಹೊರತಾಗಿ ಯಾಕಾಗುತ್ತೆ ಅಂದರೆ, ಈ ಕೆರೆಗಳನ್ನು ಒತ್ತುವರಿ ಮಾಡಿ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದಾಗ, ಅಫ್ಕೋರ್ಸ್ ನೀವು ಜನಸಂಖ್ಯೆ ಜಾಸ್ತಿ ಆದಂಗೆ ಏನಾದರೂ ಒಂದು ಮಾಡಲೇಬೇಕು, ಮನೆಗಳನ್ನ ಕಟ್ಟಲೇಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಅಲ್ಲೂ ಕೂಡ ವೈಜ್ಞಾನಿಕವಾಗಿ ಏನನ್ನು ಮಾಡಬಹುದು ಅನ್ನೋದನ್ನು ಲೆಕ್ಕಾಚಾರ ಹಾಕಿ ಪ್ಲ್ಯಾನಿಂಗ್ ಮಾಡಿ ನಗರವನ್ನು ಕಟ್ಟಬೇಕಾಗತ್ತೆ. ಅಷ್ಟು ಪುರುಸತ್ತು ಎಲ್ಲಿದೆ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ, ಬಿ ಬಿ ಎಂ ಪಿ ಎಂಜಿನಿಯರ್ಗಳಿಗೆ? ಪಾಪ, ಅಷ್ಟು ಪುರುಸತ್ತು ಎಲ್ಲಿದೆ ನೋಡಿ. ಈ ಎಷ್ಟೋ ಏರಿಯಾಗಳನ್ನು ನೀವು